ಕತ್ತಲಾಗ್ತಾ ಇದ್ದಂತೆ ಸಿಲಿಕಾನ್ ಸಿಟಿಯಲ್ಲಿ ಕರಾಳ ಮುಖ ಅನಾವರಣಗೊಳ್ತಾ ಇದೆ. ಸ್ಟ್ರೀಟ್ ಲೈಟ್ ಇಲ್ಲದ ರಸ್ತೆಗಳೇ ಸುಲಿಗೆಕೋರರಿಗೆ ಟಾರ್ಗೆಟ್ ಆಗಿಬಿಟ್ಟಿದ್ದಾವೆ. ಅಪರಾಧ ಕೃತ್ಯಗಳು ಹೆಚ್ಚಾಗಲು ಇಂಥ ರಸ್ತೆಗಳೇ ಕಾರಣ. ಬೀದಿ ದೀಪವಿಲ್ಲದೆ ಬಿಕೋ ಅಂತ ಇದೆ ಇಸ್ಕಾನ್ ಮುಖ್ಯ ರಸ್ತೆ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದಿಂದ ಇಸ್ಕಾನ್ ಮಾರ್ಗವಾಗಿ 1 ಕಿಲೋಮೀಟರ್ ದೂರದವರೆಗೂ ಕೂಡ ಬೀದಿ ದೀಪಗಳು ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಪುಂಡರು ಆಟ ಟೋಪ ಮೆರೆಯುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನು ಕೂಡ ನಾವು ನೋಡಿದೀವಿ. ರಾತ್ರಿ ವೇಳೆ ಈ ರಸ್ತೆಯಲ್ಲಿ ಓಡಾಡೋಕೆ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಇದು ಇವತ್ತು ನೆನ್ನೆಯದಲ್ಲ, ಸುಮಾರು 2-3 ವರ್ಷಗಳಿಂದ ಇಸ್ಕಾನ್ ಮುಖ್ಯ ರಸ್ತೆಯಿಂದ ಯಶವಂತಪುರ ಮುಖ್ಯ ರಸ್ತೆಯವರೆಗೂ ಕೂಡ ಇದೇ ರೀತಿಯಾಗಿರುವಂತ ಕಗ್ಗತ್ತಲಿರುತ್ತೆ. ರಾತ್ರಿ ಆಗ್ತಾ ಇದ್ದಂತೆ ಬೀದಿ ದೀಪಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಸುಲಿಗೆಕೋರರು ಇದರ ಅಡ್ವಾಂಟೇಜ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ನಿಲ್ದಾಣದಿಂದ ಇಸ್ಕಾನ್ ವರೆಗೆ ರಾತ್ರಿ ವೇಳೆ ಹೇಗಿರುತ್ತೆ ಅಂತ ನಮ್ಮ ಪ್ರತಿನಿಧಿ ಸಂದೇಶ್ ನೀಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತಿನಲ್ಲಿ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಅಂದ್ರೆ, ಒಂದು ರಾತ್ರಿ ಪಾಳಿಯಲ್ಲಿರುವಂತಹ ಪೊಲೀಸರ ನಿರ್ಲಕ್ಷ್ಯ ಒಂದು ಕಡೆ, ಆದರೆ ಮತ್ತೊಂದು ಕಡೆ ಬೀದಿ ದೀಪಗಳು. ಅಂದರೆ ಬೀದಿ ದೀಪಗಳು ಇಲ್ಲದೆ ಸಾಕಷ್ಟು ನಿರ್ಜನ ಪ್ರದೇಶಗಳು ಎಲ್ಲಿರ್ತವೆ ಅಲ್ಲಿ ಸಾಕಷ್ಟು ಜನ ಈಗಾಗಲೇ ಸುಲಿಗೆಕೋರರಾಗಿರ್ಬೋದು ಅಥವಾ ರಾಬ್ರಿ ಮಾಡುವಂಥವರು ಹೊಂಚು ಹಾಕಿ ಕಾದು ರಾಬ್ರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂತಹ ಜಾಗಗಳನ್ನು ನಾವು ಇವತ್ತು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತೀವಿ. ನಾನೀಗ ಸದ್ಯ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್, ಅಂದರೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ನ ಅಕ್ಕಪಕ್ಕದಲ್ಲಿರುವಂತಹ ದುರ್ವ್ಯವಸ್ಥೆಯ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ಮಹಾಲಕ್ಷ್ಮಿ ಲೇಔಟ್ ಏನು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ಕೆಳಭಾಗದಲ್ಲಿ, ಯಾಕಂದರೆ ರಾತ್ರಿ 10-11 ಗಂಟೆವರೆಗೂ ಕೂಡ ಮೆಟ್ರೋ ರೈಲ್ಗಳು ಸಂಚಾರ ಮಾಡ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಮೆಟ್ರೋ ರೈಲ್ನಿಂದ ಕೆಳಗಡೆ ಇಳಿದು ಸಾಕಷ್ಟು ಜನ ವಾಕಲ್ಲೇ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಆದರೆ ಇಲ್ಲಿನ ಚಿತ್ರಣವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿ ಈ ರೀತಿಯ ಚಿತ್ರಣ ಇದೆಯಾ ಅನ್ನೋದು ನೆನಪಾಗುತ್ತೆ. ಯಾಕಂದರೆ ಈ ರೀತಿ ಸುಲಿಗೆಗಳು ಹಾಗೆ ರಾಬ್ರಿಗಳು ಪದೇ ಪದೇ ಕೂಡ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನನ್ನು ಕೆಳಗಿಳಿದು ಎಡಭಾಗಕ್ಕೆ ತಿರುಗಿದ್ರೆ ಇಸ್ಕಾನ್ಗೆ ಹೋಗುವಂಥ ರಸ್ತೆ ಇದು. ಕಂಪ್ಲೀಟ್ಲಿ 1 ಕಿಲೋಮೀಟರ್ವರೆಗೂ ಕೂಡ ಯಾವ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಅಂದರೆ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಒಂದು ಸ್ಟ್ರೀಟ್ ಲೈಟ್ ಕೂಡ ಕಾಣೋದಿಲ್ಲ. ಕಂಪ್ಲೀಟಾಗಿ ಕಗ್ಗತ್ತಲಾಗಿರುವಂಥದ್ದು, ಅಂದರೆ ಎಲ್ಲೊಂದು ಕಡೆ ಇಲ್ಲಿ ಸುಲಿಗೆಕೋರರಾಗಿರ್ಬೋದು ಅಥವಾ ರಾಬ್ರಿ ಮಾಡುವಂಥವ್ರಿಗೆ ಹೊಂಚು ಹಾಕಿ ಕಾದು ಕುಳಿತು ಇಲ್ಲಿ ಯಾರೆಲ್ಲ ಪ್ರಯಾಣಿಕರು ಬರ್ತಾ ಇರ್ತಾರೆ ಅಥವಾ ಇಲ್ಲಿಂದ ಯಶವಂತಪುರಕ್ಕೂ ಕೂಡ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇಂಥ ಸಂದರ್ಭದಲ್ಲಿ ಅವರನ್ನು ಅಟ್ಯಾಕ್ ಮಾಡೋದಕ್ಕೆ ತುಂಬ ಏನು ಆಪ್ಟ್ ಆಗಿರುವಂಥ ಪ್ಲೇಸ್, ಅಂದರೆ ತುಂಬ ಆಪ್ಟ್ ಆಗಿರುವಂಥ ಪ್ಲೇಸನ್ನು ರಾಬ್ರಿಕೋರರು ಅಥವಾ ಸುಲಿಗೆಕೋರರು ಕೂಡ ಚೂಸನ್ನು ಮಾಡ್ಕೊಳ್ತಾರೆ. ಯಾಕಂದರೆ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು, ಯಾವುದೋ ಹಳ್ಳಿಗೆ ಹೋಗುವಂತಹ ರಸ್ತೆಯಲ್ಲಿ ಇರುವಂತಹ ವ್ಯವಸ್ಥೆ, ಅಂದರೆ ಯಾವುದೊಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಕಂಪ್ಲೀಟಾಗಿ ನಿರ್ಜನವಾಗಿದೆ. ಸುಮಾರು 1 ಕಿಲೋಮೀಟರ್ವರೆಗೂ ಕೂಡ ಇದೇ ಒಂದು ಚಿತ್ರಣ ಇರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ BBMP ಆಗಿರ್ಬೋದು ಅಥವಾ BD ಆಗಿರ್ಬೋದು ಅಥವಾ ಸಂಚಾರಿ ಪೊಲೀಸರು ಬೆಸ್ಕಾಂನ ಸಹಯೋಗದಲ್ಲಿ ಇಲ್ಲಿ ಸ್ಟ್ರೀಟ್ ಲೈಟ್ಗಳನ್ನು ಅಳವಡಿಕೆ ಮಾಡದೆ ಹೋದರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಇಲ್ಲಿ ಟ್ರಾವೆಲ್ ಮಾಡ್ತಾರೆ, ಯಾಕಂದರೆ ಈ ಹಿಂದೆ ಕೂಡ ಸಾಕಷ್ಟು ಸುಲಿಗೆಗಳು ಕೂಡ ಇದೇ ಜಾಗದಲ್ಲಿ ಆಗಿರೋದ್ರಿಂದ ಸಾಕಷ್ಟು ಜನ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಈ ಜಾಗಕ್ಕೆ ರಾತ್ರಿ ಹೊತ್ತಿನಲ್ಲಿ ಬೈಕ್ನಲ್ಲಿ ಬರೋದಕ್ಕೂ ಕೂಡ, ಅಂದರೆ ವಾಹನಗಳಲ್ಲಿ ತೆರಳೋದಕ್ಕೂ ಕೂಡ ಸಾಕಷ್ಟು ಹೆದರುವಂಥ ಸನ್ನಿವೇಶ ಎದುರಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತಹ ಇಲಾಖೆಯವರು ಜೊತೆಗೆ ಪೊಲೀಸರು ಕೂಡ ರಾತ್ರಿ ಪಾಳಿಯಲ್ಲಿ ಇಂತಹ ಸ್ಟ್ರೀಟ್ ಲೈಟ್ಗಳು ಇಲ್ಲದಂತಹ ಜಾಗಗಳಲ್ಲಿ ರಾತ್ರಿ ಪಾಳಿಯ ರೌಂಡ್ಸ್ಗಳನ್ನು ಮಾಡದೆ ಹೋದರೆ ಅಥವಾ ಇಲಾಖೆಗಳು, ಅಂದರೆ ಸಂಬಂಧಪಟ್ಟಂಥ ಇಲಾಖೆಗಳು ಆದಷ್ಟು ಬೇಗ ಇಲ್ಲಿ ಸ್ಟ್ರೀಟ್ ಲೈಟ್ನ ವ್ಯವಸ್ಥೆಯನ್ನು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಆಗುವಂತಹ ಸುಲಿಗೆಗಳಾಗಿರ್ಬೋದು, ರಾಬ್ರಿ ಆಗಿರ್ಬೋದು ಅಥವಾ ಯಾವುದೇ ಅನಾಹುತ ಸಂಭವಿಸಿದ್ರು ಕೂಡ ಅದಕ್ಕೆ ನೇರವಾದ ಹೊಣೆ ಇದೇ ಇಲಾಖೆಗಳು ಆಗ್ತಾ ಹೋಗ್ತವೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.